ಪುನರಾವರ್ತನೆಯಾಗುವ ದಶಮಾಂಶ ವಿಸ್ತರಣೆಯನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯುವುದು ಕನ್ವರ್ಟಿಂಗ್ ರಿಪೀಟಿಂಗ್ ಡೆಸಿಮಲ್ಸ್ ಟು ಫ್ರಾಕ್ಷನ್ಸ್ ಉದಾಹರಣೆಯನ್ನು ನೋಡೋಣ ಮೊದಲನೇ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಸೊನ್ನೆ ಪಾಯಿಂಟ್ ಏಳು ಡ್ಯಾಶ್ ಈ ಸೊನ್ನೆ ಪಾಯಿಂಟ್ ಏಳು ಡ್ಯಾಶನ್ನು ನಾವು ಬರೆದಾಗ ಬಿಡಿಸಿ ಬರೆದಾಗ ಸೊನ್ನೆ ಪಾಯಿಂಟ್ ಏಳು 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 ಇದೇ ರೀತಿ ಮುಂದುವರೆತಾ ಬರ್ತಾ ಹೋಗ್ತಾ ಇರುತ್ತೆ ಈಗ ಈ ಒಂದು ದಶಮಾಂಶ ವಿಸ್ತರಣೆಯನ್ನು ನಾವು ಭಿನ್ನರಾಶಿ ರೂಪದಲ್ಲಿ ಬರೀಬೇಕಾಗತ್ತೆ ಇದನ್ನು ನಾವು ಎಕ್ಸ್ ಅಂತ ತೆಗೆದುಕೋಣ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಏಳು ಡ್ಯಾಶ್ ದಟ್ಸ್ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಏಳು 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 ಈ ರೀತಿ ಬರ್ತಾ ಹೋಗುತ್ತೆ ಈ ಒಂದು ಸಮೀಕರಣವನ್ನು ಹತ್ತರಿಂದ ಗುಣಿಸ್ಕೊಳ್ಳೋಣ ಅಂದರೆ ಹತ್ತು ಇಂಟು ಎಕ್ಸ್ ಹತ್ತು ಎಕ್ಸ್ ಇಸ್ ಈಕ್ವಲ್ ಟು ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಮಲ್ಟಿಪ್ಲೈ ಮಾಡ್ಕೊಂಡಾಗ ಸೆವೆನ್ ಪಾಯಿಂಟ್ ಸೆವೆನ್ ಡ್ಯಾಶ್ ಯಾಕೆಂದ್ರೆ ಪಕ್ಕ ಏಳು ಉಳ್ಕೊಳ್ಳುತ್ತೆ ಏಳು ಬರ್ತಾ ಹೋಗುತ್ತೆ ಸೆವೆನ್ ಪಾಯಿಂಟ್ ಸೆವೆನ್ ಡ್ಯಾಶ್ ಬರುತ್ತೆ ಅಂದ್ರೆ ಸೆವೆನ್ ಪಾಯಿಂಟ್ ಸೆವೆನ್ 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 ರೀತಿ ಬರ್ತಾ ಹೋಗುತ್ತೆ ಅದನ್ನ ನಾವು ಸೆವೆನ್ ಪಾಯಿಂಟ್ ಸೆವೆನ್ ಡ್ಯಾಶ್ ಅಂತ ಬರ್ದ್ವಿ ಈಗ ಇದನ್ನ ಸಮೀಕರಣ ಒಂದು ಅಂತ ಕರ್ಕೋಣ ಇದನ್ನ ಸಮೀಕರಣ ಎರಡು ಅಂತ ಕರ್ಕೊಳ್ಳೋಣ ಸಮೀಕರಣ ಎರಡು ಮೈನಸ್ ಸಮೀಕರಣ ಒಂದು ಸಮೀಕರಣ ಎರಡರಿಂದ ಸಮೀಕರಣ ಒಂದನ್ನು ಕಳೀರಿ ಅಂದ್ರೆ ಹತ್ತು ಎಕ್ಸ್ ಎಕ್ಸ್ ಅನ್ನ ಕಳಿಯಿರಿ ಕಳೆದಾಗ ನಮ್ಗೆ ಏನ್ ಸಿಗತ್ತೆ ಹತ್ತು ಎಕ್ಸ್ ಈಕ್ವಲ್ ಟು ಸೆವೆನ್ ಪಾಯಿಂಟ್ ಸೆವೆನ್ ಡ್ಯಾಶ್ ಈಕ್ವಲ್ ಟು ಸೆವೆನ್ ಪಾಯಿಂಟ್ ಸೆವೆನ್ 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 ಮುಂದುವರಿತಾ ಹೋಗುತ್ತೆ ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಏಳು ಡ್ಯಾಶ್ ಟು ಸೊನ್ನೆ ಪಾಯಿಂಟ್ ಏಳು 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 ಈ ತರ ಬರ್ತಾ ಹೋಗುತ್ತೆ ಈಗ ಇದನ್ನ ಕಳಿಬೇಕು ಅಂತ ಹೇಳಿದರೆ ಕಳಿಯೋಣ ಮೈನಸ್ ಅನ್ನ ಹಾಕೊಳ್ಳೋಣ ಮೈನಸ್ ಅನ್ನು ಹಾಕೊಂಡಂತ ಸಂದರ್ಭದಲ್ಲಿ ನಮಗೆ ಹತ್ತು ಎಕ್ಸ್ ಅಲ್ಲಿ ಎಕ್ಸ್ ಹೋದ್ರೆ ಒಂಬತ್ತು ಎಕ್ಸ್ ಜೊತೆಯಲ್ಲಿ ಈ ಒಂದು ರಿಪೀಟ್ ಅಟರ್ಮ್ ಡ್ಯಾಶ್ ಡ್ಯಾಶ್ ಕ್ಯಾನ್ಸಲ್ ಆಗತ್ತೆ ಏಳರಿಂದ ಸೊನ್ನೆ ಅಂದ್ರೆ ಏಳು ಉಳ್ಕೊಳ್ತದೆ ಇಲ್ಲೂ ಅಷ್ಟೇ ಈ ರಿಪೀಟ್ ಅಟಮ್ಸ್ ಎಲ್ಲಿ ಕ್ಯಾನ್ಸಲ್ ಆಗುತ್ತೆ ಉಳ್ಕೊಳ್ತಕ್ಕಂಥದ್ದು ಇಷ್ಟಪ್ಪ ಅಂದ್ರೆ ಏಳು ಒಂಬತ್ತು ಎಕ್ಸ್ ಇಸ್ ಈಕ್ವಲ್ ಟು ಏಳು ಬಂತು ಎರಡೂ ಕಡೆ ಒಂಬತ್ತರಿಂದ ಬಾಗಿಸಿ ಒಂಬತ್ತರಿಂದ ಭಾಗಿಸಿಕೊಂಡಾಗ ಒಂಬತ್ತು ಎಕ್ಸ್ ಬೈ ಒಂಬತ್ತು 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 ಕ್ಯಾನ್ಸಲ್ ಎಕ್ಸ್ ಇಸ್ ಈಕ್ವಲ್ ಟು ಏಳು ಬೈ ಒಂಬತ್ತು ದೇರ್ ಫೋರ್ ನಾವು ಸೊನ್ನೆ ಪಾಯಿಂಟ್ ಏಳು ಡ್ಯಾಶ್ ಅದನ್ನ ಭಿನ್ನರಾಶಿ ರೂಪದಲ್ಲಿ ಬರ್ದಾಗ ಏನಾಯ್ತು ಏಳು ಬೈ ಒಂಬತ್ತು ಈ ರೀತಿ ನಾವು ಭಿನ್ನರಾಶಿ ರೂಪದಲ್ಲಿ ಬರ್ತೀವಿ ಮತ್ತೊಂದು ಲೆಕ್ಕವನ್ನ ತೆಗೆದುಕೊಳ್ಳೋಣ ಒಂದು ಡ್ಯಾಶ್ ಈಗ ಇದನ್ನ ಬಿಡಿಸಿ ಬರೆದಾಗ ಒಂದು ಪಾಯಿಂಟ್ ಎರಡು 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 ಇದೇ ರೀತಿ ಬರ್ತಾ ಹೋಗ್ತಾನೆ ಇರುತ್ತೆ ಈಗ ನಮಗೆ ಈ ರಿಪೀಟೆಡ್ ಟರ್ಮ್ಸ್ ಕ್ಯಾನ್ಸಲ್ ಆಗಿ ನಾವು ಭಿನ್ನರಾಶಿ ರೂಪದಲ್ಲಿ ಬರಬೇಕು ಇದನ್ನು ನಾವು ಮೊದಲಿಗೆ ಇದನ್ನು ಎಕ್ಸ್ ಅಂತ ತೆಗೆದುಕೊಳ್ಳೋಣ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಎರಡು ಡ್ಯಾಶ್ ದಟ್ಸಿಕೊಟ್ಟು ಒಂದು ಪಾಯಿಂಟ್ ಎರಡು 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 ಮುಂದುವರಿತಾ ಹೋಗ್ತಾ ಇದೆ ಈಗ ಇದನ್ನು ಹತ್ತರಿಂದ ಗುಣಿಸ್ಕೊಳ್ಳೋಣ ಟು ಎಕ್ಸ್ ಇಸ್ ಈಕ್ವಲ್ ಟು ಹನ್ನೆರಡು ಪಾಯಿಂಟ್ ಎರಡು ಡ್ಯಾಶ್ ಧರಿಸಿ ಈಕ್ವಲ್ ಟು ಹನ್ನೆರಡು ಪಾಯಿಂಟ್ ಎರಡು 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 ಇದೇ ರೀತಿ ಮುಂದುವರಿತಾ ಹೋಗುತ್ತೆ ಅಗೈನ್ ಇದನ್ನು ಸಮೀಕರಣ ಒಂದು ಅಂತ ತಗೊಳ್ಳೋಣ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಸಮೀಕರಣ ಎರಡು ಮೈನಸ್ ಸಮೀಕರಣ ಒಂದು ಅಂದರೆ ಹತ್ತು ಎಕ್ಸಿಂದ ಎಕ್ಸನ್ನು ಕಳೀರಿ ಆಗ ನಮಗೆ ಇದನ್ನು ಭಿನ್ನರಾಶಿ ರೂಪದಲ್ಲಿ ಸುಲಭವಾಗಿ ಬರೀಬಹುದು ಹತ್ತು ಎಕ್ಸ್ ಎಸ್ ಇಕೊಲ್ ಟು ಹನ್ನೆರಡು ಪಾಯಿಂಟ್ ಎರಡು ಡ್ಯಾಶ್ ಧರಿಸಿಕೊಳ್ ಟು ಹನ್ನೆರಡು ಪಾಯಿಂಟ್ ಎರಡು 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 ಇದೇ ರೀತಿ ಮುಂದುವರಿತಾ ಹೋಗುತ್ತೆ ನೆಕ್ಸ್ಟ್ ಎಕ್ಸ್ ಎಕ್ಸನ್ನು ತೆಗೆದುಕೊಂಡಾಗ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಮೇಲೆ ಇದೆ ಒಂದು ಪಾಯಿಂಟ್ ಎರಡು ಡ್ಯಾಶ್ ದಟ್ಸ್ ಈಕ್ವಲ್ ಟು ಒಂದು ಪಾಯಿಂಟ್ ಎರಡು 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 ಮೈನಸ್ ಕಳೀತಾ ಇದ್ದೀವಿ ಕಳೆದಂಥ ಒಂದು ಸಂದರ್ಭದಲ್ಲಿ ನಮಗೆ ಹತ್ತು ಎಕ್ಸಲ್ಲಿ ಎಕ್ಸ್ ಹೋದರೆ ಒಂಬತ್ತು ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಮೈನಸ್ ಹಾಕಿರೋದ್ರಿಂದ ರಿಪೀಟೆಡ್ ಅಟಮ್ಸ್ ಕ್ಯಾನ್ಸಲ್ ಆಯಿತು ಹನ್ನೆರಡರಲ್ಲಿ ಒಂದು ಹೋದರೆ ಹನ್ನೊಂದು ಹನ್ನೊಂದು ಬಂತು ಇಲ್ಲೂ ಅಷ್ಟೇ ಮೈನಸನ್ನು ಹಾಕಿರೋದ್ರಿಂದ ಈ ರಿಪೀಟೆಡ್ ಟರ್ಮ್ಸ್ ಎಲ್ಲ ಕ್ಯಾನ್ಸಲ್ ಆಗಿದೆ ಇನ್ನು ನೋಡ್ಕೊಳ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ ಹನ್ನೊಂದು ಅಂದರೆ ಒಂಬತ್ತು ಎಕ್ಸ್ ದಿಸ್ ಇಂಪ್ಲಾಯ್ಸ್ ಒಂಬತ್ತು ಎಕ್ಸ್ ಇಸ್ ಈಕ್ವಲ್ ಟು ಹನ್ನೊಂದು ಎರಡೂ ಕಡೆ ಒಂಬತ್ತರಿಂದ ಬಾಕ್ಸಿ ಬಾಕ್ಸ್ಕೊಂಡಾಗ ಒಂಬತ್ತು ಎಕ್ಸ್ ಬೈ ಒಂಬತ್ತು ಇಸ್ ಈಕ್ವಲ್ ಟು ಹನ್ನೊಂದು ಬೈ ಒಂಬತ್ತು ಎಕ್ ಒಂಬತ್ತು ಒಂಬತ್ತು ಕ್ಯಾನ್ಸಲ್ ಎಕ್ಸ್ ಇಸ್ ಈಕ್ವಲ್ ಟು ಹನ್ನೊಂದು ಬಾಗಿಸು ಒಂಬತ್ತು ಅಂದೇ ದೇರ್ ಫೋರ್ ಒನ್ ಪಾಯಿಂಟ್ ಟೂ ಬಾರನ್ನು ನಾವು ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಎಷ್ಟಾಯ್ತಪ್ಪ ಅಂತಂದರೆ ಹನ್ನೊಂದು ಬೈ ಒಂಬತ್ತಾಯಿತು ಅಂದರೆ ಈ ರೀತಿಯಾಗಿ ನಾವು ಪುನರಾವರ್ತನೆಯಾಗುವ ದಶಮಾಂಶ ವಿಸ್ತರಣೆಯನ್ನು ಭಿನ್ನರಾಶಿ ರೂಪದಲ್ಲಿ ಉದಾಹರಣೆಗಳ ಮುಖಾಂತರ ಬರೆಯುವ ವಿಧಾನವನ್ನು ನಾವು ಕಲ್ತ್ಕೊಂಡಿದ್ದೇವೆ